ಆಮೈನ್ ಮೀನ್ ಸೆಕೆಂಡ್ ಮೈನ್. ಕೆಳಗೆ ಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆಯಿರಿ ಅಂದರೆ ಏನರ್ಥ? ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಪದಗಳನ್ನು ಏನು ಮಾಡಬೇಕು, ನಾವು ಜಾಯಿನ್ ಮಾಡಿ ಬರಿಬೇಕು. ಸೊ ನಾವು ಈ ಮೈನನ್ನು ರೆಡಿ ಮಾಡಬೇಕಂದ್ರೆ ನಾವು ಯಾವ ಸ್ಟೇಟ್ಮೆಂಟನ್ನು ನಾವು ನೆನಪು ಮಾಡ್ಕೊಬೇಕು? ನೆನಪು ಮಾಡ್ಕೊಳ್ಳಿ, ಶಬ್ದಗಳಂದ್ರೆ ಏನು ಅಂತ ನಾನು ಹೇಳಿದ್ನಲ್ಲ. ಕೆಲವೊಮ್ಮೆ ಎರಡೆರಡು ಶಬ್ದಗಳನ್ನು ಈ ಥರ ಒನ್ ಒನ್ ವರ್ಡ್ ಆ್ಯಂಡ್ ಟೂ ವರ್ಡ್ ಈ ಥರ ಎರಡು ವರ್ಡ್ಗಳನ್ನು ಒಟ್ಟಾಗಿ ಕೊಟ್ಟಾಗ ಏನು ಮಾಡಬೇಕು? ಶಬ್ದಗಳನ್ನು ಒಟ್ಟಾಗಿ ಸೇರಿಸಿ ಹೇಳುತ್ತೇವೆ, ಅವೆರಡೂ ಸೇರಿ ಒಂದೇ ಶಬ್ದದಂತೆ ಕೇಳಿಸುತ್ತದೆ ಅಂತ ನಾನು ಫಸ್ಟ್ ಸ್ಟೇಟ್ಮೆಂಟ್ ಓದಿದ್ವಲ್ಲ. ಅಂದರೆ ಎರಡೂ ವರ್ಡ್ಗಳನ್ನು ಜಾಯಿನ್ ಮಾಡಿ ಬರೆದಾಗ ಏನಾಗುತ್ತೆ, ಸೇಮ್ ಇದೇ ರೀತಿಯಾಗಿರ್ತಕ್ಕಂತಹ ಶಬ್ದ ನಮಗೆ ಕೇಳಿಸುತ್ತೆ ಅಥವಾ ಬರುತ್ತೆ ಅಂತ ಅನ್ಕೋ ಓದ್ಕೊಂಡಿದ್ವಿ ಅಲ್ವಾ ನಾವು. ಸಿ ಸಮ್ಟೈಮ್ಸ್ ವಿ ಸೇ ಟೂ ವರ್ಡ್ಸ್ ಟುಗೆದರ್, ದೇ ಬೋತ್ ಸೌಂಡ್ ದ ಸೇಮ್ ಅಂತ. ಸೊ ನೋಡಿ ಹಾಗೆ ಹೀಗೆ ನೋಡಿ, ಇಲ್ಲಿ ಪ್ರತಿ ಇದು ಒಂದು ವರ್ಡ್, ಒಬ್ಬ ಇದು ಅನದರ್ ವರ್ಡ್. ಸೊ ಪ್ರತಿ ಪ್ಲಸ್ ಒಬ್ಬ ಈ ಎರಡನ್ನು ಜಾಯಿನ್ ಮಾಡಿ ಬರೆದಾಗ ಏನಾಗುತ್ತೆ ಇಲ್ಲಿ, ಪ್ರತಿಯೊಬ್ಬ ಎವ್ರಿ ಒನ್ ಅಂತ ನಾವು ಹೇಳ್ತೀವಲ್ಲ. ಸೊ ಹಾಗೆ ಪ್ರತಿ ಪ್ಲಸ್ ಒಬ್ಬ ಈಕ್ವಲ್ಸ್ ಪ್ರತಿಯೊಬ್ಬ. ಇಲ್ಲಿ ಏನಾಗಿದೆ, ಇಲ್ಲಿ ಇಕಾರ ಪ್ರತಿ ಈ ಕೊನೆಯ ಅಕ್ಷರದ ಉಚ್ಚಾರಣೆ ಸೌಂಡ್ ನಾವೇನು ಗಮನಿಸ್ಬೇಕಿಲ್ಲಿ, ಪ್ರತಿ ಈ ಪ್ಲಸ್ ಓ, ಇಕಾರ ಪ್ಲಸ್ ಒಕಾರ ಸೇರಿ ಏನಾಗಿದೆ ಇಲ್ಲಿ, ಯೋ ಏನಾಗಿದೆ ಇಲ್ಲಿ, ಏನ್ ಚೇಂಜ್ ಆಗಿದೆ ಇಲ್ಲಿ, ಓ ಪ್ಲೇಸ್ ಏನಾಗಿದೆ ಇಲ್ಲಿ, ಯೋ ಆಗಿದೆ, ಯಕಾರ ಬಂದಿದೆ ಇಲ್ಲಿ, ಪ್ರತಿಯೊಬ್ಬ. ಸೆಕೆಂಡ್ ಒನ್ ತಲೆ ಪ್ಲಸ್ ತೂಗು, ನೋಡಿ ಮಕ್ಕಳಲ್ಲಿ ತಲೆ ಪ್ಲಸ್ ತೂಗು, ತಲೆ ದೂಗು ಅಂದ್ರೆ ನಾವು ಎರಡೂ ಪದಗಳನ್ನ ಜಾಯಿನ್ ಮಾಡಿ ಬರಿಬೇಕಂದಾಗ ಏನಾಗುತ್ತೆ, ಕೆಲವು ವರ್ಡ್ ಚೇಂಜಸ್ ಆಗ್ತಾ ಇರುತ್ತೆ. ನೋಡಿ ಇಲ್ಲಿ ತಕಾರ ತೂ ಬಂದಿದೆ, ಸೊ ನಾವು ಜಾಯಿನ್ ಮಾಡಿ ಬರೆದಾಗ ಓದಿದಾಗ ಏನಾಗುತ್ತೆ ಇಲ್ಲಿ, ದಕಾರ ದೂ ಬಂದಿದೆ, ತಲೆ ತೂಗು ಹೇಳಲ್ಲ, ತಲೆ ದೂಗು ಅಂತ ನಾವು ಪ್ರೊನೌನ್ಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಒನ್ ಬೇಸಾಯ ಪ್ಲಸ್ ಕಾರ, ನೋಡಿ ಬೇಸಾಯ ಪ್ಲಸ್ ಕಾರ ಏನಾಗುತ್ತೆ, ನಾವು ಜಾಯಿನ್ ಮಾಡಿ ಬರೆದಾಗ ಇಲ್ಲಿ ಬೇಸಾಯ ಗಾರ. ಇಲ್ಲಿ ಕಕಾರದ ಬದಲಾಗಿ ಯಾವ ಅಕ್ಷರ ಬಂದಿದೆ ಇಲ್ಲಿ, ಗಕಾರ ಗ ಬಂದಿದೆ ಇಲ್ಲಿ. ಸೊ ಬೇಸಾಯ ಕಾರ ಏನಾಗುತ್ತೆ ಇಲ್ಲಿ, ಬೇಸಾಯ ಗಾರ. ನೆಕ್ಸ್ಟ್ ಫೋರ್ತ್ ಒನ್ ಆಲು ಪ್ಲಸ್ ಇಲ್ಲ, ಇದೆರಡು ಬೇರೆ ಬೇರೆ ವರ್ಡ್, ಆಲು ಪ್ಲಸ್ ಇಲ್ಲ. ಸೊ ಇವೆರಡನ್ನ ಒಟ್ಟಿಗೆ ಟುಗೆದರ್ ಆಗಿ ನಾವು ರೀಡ್ ಮಾಡಿದಾಗ ಏನಾಗುತ್ತೆ ಇಲ್ಲಿ, ಆಲಿಲ್ಲ. ಸೊ ಏನಾಗಿದೆ ಇಲ್ಲಿ, ಲುಕಾರ ಉಕಾರ ಏನಾಗಿದೆ ಲಾ ಇದೆ ಇಲ್ಲಿ, ಲೂ ಊ ಬರುತ್ತೆ, ಉಕಾರ ಏನಾಗಿದೆ ಇಲ್ಲಿ, ಇಕಾರವಾಗಿ ಇಲ್ಲಿ ಬದಲಾಗಿದೆ. ಆಲು ಪ್ಲಸ್ ಇಲ್ಲ, ಆಲು ಇಲ್ಲ ಅಂತ ನಾವು ಓದಲ್ಲ, ಆಲು ಇಲ್ಲ ಅಂತ ನಾವು ಬರೆಯಲ್ಲ, ಏನಾಗುತ್ತೆ ಇಲ್ಲಿ, ಆಲಿಲ್ಲ. ಓಕೆ ಚಿಲ್ಡ್ರನ್, ಆಲು ಪ್ಲಸ್ ಇಲ್ಲ ಈಕ್ವಲ್ಸ್ ಆಲಿಲ್ಲ. ಸೊ ಫಿಫ್ತ್ ಒನ್ ಹೂ ಪ್ಲಸ್ ತೋಟ, ಫ್ಲವರ್ ಮತ್ತೆ ಗಾರ್ಡನ್, ಏನು ಫ್ಲವರ್ ಗಾರ್ಡನ್ ಅಂತ ಓದ್ಬೇಕಂದಾಗ ಏನಂತ ನೋಡಿ ಇಲ್ಲಿ, ಹೂ ದೋಟ, ಇಲ್ಲೇನಿದೆ ತೋಟ ಗಾರ್ಡನ್ ಅಂತ ನಾವು ಕರಿತೇವೆ, ಬಟ್ ಯು ಜಾಯಿನ್ ಮಾಡಿ ಟುಗೆದರ್ ಆಗಿ ರೀಡ್ ಮಾಡಿದಾಗ ಏನಾಗುತ್ತೆ, ಹೂ ದೋಟ. ಓಕೆ ಸಿಕ್ಸ್ತ್ ಒನ್ ಮನೆ ಪ್ಲಸ್ ಇಂದ, ನೋಡಿ ಮನೆ ಪ್ಲಸ್ ಇಂದ ಈಕ್ವಲ್ಸ್ ಏನಾಗುತ್ತೆ ಇಲ್ಲಿ, ಮನೆಯಿಂದ, ಒಟ್ಟಿಗೆ ಓದಿದಾಗ ಮನೆಯಿಂದ. ಸೊ ಇದು ಇಕಾರನೇ, ಇದು ಸ್ವರಾಕ್ಷರ ಇ, ಬಟ್ ಈ ಇದೆಲ್ಲ ಇದು ವ್ಯಂಜನಾಕ್ಷರ, ಏನಾಗಿದೆ ಇಲ್ಲಿ ಸ್ವರ ಹೋಗಿ ಏನಾಗಿದೆ ಇಲ್ಲಿ ವ್ಯಂಜನಾಕ್ಷರವಾಗಿ ಚೇಂಜ್ ಆಗಿದೆ. ಮನೆಯಿಂದ ಅಂತ ನಾವು ಹೇಳಿದಾಗ ಏನಾಗುತ್ತೆ, ಸಪ್ರೇಟ್ ವರ್ಡ್ ಆಗುತ್ತೆ, ಮನೆ ಪ್ಲಸ್ ಇಂದ, ಮನೆ ಇಂದ ಅಂತ ನಾವು ಹೇಳಿದಾಗ ಟೂ ವರ್ಡ್ ಆಗುತ್ತೆ. ಬಟ್ ನಾವೇನ್ ಮಾಡ್ಬೇಕಿಲ್ಲಿ, ಟೂ ವರ್ಡ್ ಜಾಯಿನ್ ಮಾಡಿ
ಓದ್ಬೇಕು, ಜಾಯಿನ್ ಮಾಡಿ ರೀಡ್ ಮಾಡಿದಾಗ ಏನಾಗುತ್ತೆ, ಮನೆ ಇಂದ ಆಗುತ್ತೆ. ಸೊ ಥರ್ಡ್ ಮೈಂಡ್. ನೆಕ್ಸ್ಟ್ ಮೈಂಡ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಸೆಕೆಂಡ್ ಮೈಂಡ್ ಅಲ್ಲಿ ಪದ ಎರಡು ಪದಗಳನ್ನ ಜಾಯಿನ್ ಮಾಡಿ ಒಂದ್ ವರ್ಡ್ ಆಗಿ ಒಂದ್ ಪದವಾಗಿ ನಾವು ಮಾಡಿದ್ವಿ. ಬಟ್ ಈ ಮೈನ್ ಅಲ್ಲಿ ಜಾಯಿನ್ ಆಗಿರ್ತಕ್ಕಂಥ ವರ್ಡ್ ಅನ್ನ ಅಂದ್ರೆ ಒಂದು ಪದವನ್ನ ನಾವೇನ್ ಮಾಡ್ಬೇಕು, ಪದವನ್ನ ಬಿಡಿಸಿ ಬರೀಬೇಕು, ಎರಡು ಪದಗಳನ್ನಾಗಿ ನಾವು ಚೇಂಜ್ ಮಾಡಬೇಕು. ಅರ್ಥ ಆಗ್ತದಲ್ಲ ಮಕ್ಕಳ? ಆ ಮೈನ್ ಅಲ್ಲಿ ಬಿಡಿಸಿ ಎರಡು ಪದಗಳನ್ನ ನಾವೇನ್ ಮಾಡಿದ್ವಿ, ಒನ್ ವರ್ಡ್ ಆಗಿ ಮಾಡಿದ್ವಿ, ಟೂ ವರ್ಡ್ ಅನ್ನ ಜಾಯಿನ್ ಮಾಡಿ ಒನ್ ವರ್ಡ್ ಮಾಡಿದ್ವಿ. ಬಟ್ ಈ ಮೈನ್ ಅಲ್ಲಿ ಒನ್ ವರ್ಡ್ ಇದೆ, ಸೊ ನಾವು ಅದನ್ನ ಏನ್ ಮಾಡಬೇಕು, ಟೂ ವರ್ಡ್ಸ್ ಆಗಿ ನಾವು ಚೇಂಜಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಭೂಮಿಯನ್ನು, ಭೂಮಿಯನ್ನು ನಾವು ಒಟ್ಟಿಗೆ ಇದನ್ನ ಓದ್ಬೇಕು. ಭೂಮಿ ಅನ್ನು ಅಂತ ನಾವಿಲ್ಲಿ ಬಿಡಿಸಿ ಬರೆದಾಗ ಮಾತ್ರ ಸಾಧ್ಯ ಆಗೋದು. ಭೂಮಿ ಪ್ಲಸ್ ಅನ್ನು, ಭೂಮಿಯನ್ನು. ಓಕೆ, ನೆಕ್ಸ್ಟ್ ಈ ಪದ ಅತಿಯಾದ, ಏನಿದೆ ಇಲ್ಲಿ, ಅತಿಯಾದ, ಅತಿ ಪ್ಲಸ್ ಆದ. ನೋಡಿ ಇಲ್ಲಿ ಇಲ್ಲೇನಿದೆ, ವ್ಯಂಜನಾಕ್ಷರ ಇದೆ. ಸೊ ನಾವಿಲ್ಲಿ ಇದನ್ನ ಎರಡು ಪದವನ್ನಾಗಿ ಬೇರ್ಪಡಿಸಿದಾಗ ಚೇಂಜಸ್ ಮಾಡಿದಾಗ ಏನಾಗ್ತದೆ, ಇಲ್ಲಿ ಸ್ವರಾಕ್ಷರ ಬರುತ್ತೆ. ಅತಿ ಪ್ಲಸ್ ಆದ ಏನಾಯ್ತು, ಅತಿಯಾದ. ಸೊ ನೆಕ್ಸ್ಟ್ ಥರ್ಡ್ ಒನ್, ಮಳೆಗಾಲ. ಥರ್ಡ್ ಒನ್ ಮಳೆಗಾಲ. ಸೊ ರೈನಿ ಸೀಸನ್ ಅಂತ ಹೇಳ್ತೀವಲ್ಲ, ಮಳೆಗಾಲ. ಸೊ ಈ ಪದವನ್ನ ನಾವು ಎರಡು ಪದವಾಗಿ, ಟೂ ವರ್ಡ್ ಆಗಿ ಮಾಡಿದಾಗ ಏನಾಗಿದೆ ನೋಡಿ, ಮಳೆ ಪ್ಲಸ್ ಕಾಲ. ನೋಡಿ ಉಚ್ಚಾರಣೆನ ಗಮನಿಸಿ ಮಕ್ಕಳ, ಮಳೆಗಾಲ, ಯ ಮಳೆ ಪ್ಲಸ್ ಕಾಲ. ನಾವು ಟೂ ವರ್ಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಚೇಂಜಸ್ ಆಗ್ತಿದೆ, ಕಾಲ ಟುಗೆದರ್ ಆಗಿ ಬರೆದಾಗ ಏನಾಗುತ್ತೆ, ಇಲ್ಲಿ ಗಕಾರವಾಗಿ ಬದಲಾಗುತ್ತೆ. ಸೊ ಮಳೆಗಾಲ. ಸೊ ನೆಕ್ಸ್ಟ್ ಒನ್, ಫಿಫ್ತ್ ಒನ್, ವಿದ್ಯಾಲಯ. ಏನಿದು, ವಿದ್ಯಾಲಯ. ಸೊ ಯ ವಿದ್ಯಾ ಪ್ಲಸ್ ಆಲಯ. ಸಿಯ ವಿದ್ಯಾ ಪ್ಲಸ್ ಆಲಯ, ವಿದ್ಯಾಲಯ. ಸೊ ಹಾಗೆ ಪದವನ್ನ ಸ್ಪ್ಲಿಟ್ ಮಾಡಿದೆ ಅಂದ್ರೆ ಬಿಡಿಸಿ ಬರೆದಾಗ ಏನಾಗುತ್ತೆ, ಇಲ್ಲಿ ಟೂ ವಿದ್ಯಾ ಪ್ಲಸ್ ಆಲಯ. ನೋಡಿ ಇಲ್ಲಿ ಆ ಇಲ್ಲ ಇಲ್ಲಿ, ಬಟ್ ಆ ದೀರ್ಘಾಕ್ಷರ ಇದೆಯಲ್ಲ ದಾಗೆ, ಆ ವಿದ್ಯಾ. ಸೊ ನಾವು ಅದನ್ನ ಎರಡು ಪದವಾಗಿ ಟೂ ವರ್ಡ್ ಆಗಿ ನಾವು ಸಪರೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆ ಇಲ್ಲಿ ಬಂದಿದೆ, ಆಲಯ ಆಗಿದೆ. ಟುಗೆದರ್ ಆಗಿ ಬರೆದಾಗ ಏನಾಗುತ್ತೆ, ಇಲ್ಲಿ ಅಕಾರ ಇಲ್ಲಿ ಏನಾಗುತ್ತೆ, ಇಲ್ಲಿ ವ್ಯಂಜನಾಕ್ಷರಕ್ಕೆ ಇಲ್ಲಿ ನೋಡಿ ಆ ವಿದ್ಯಾ ಆಗುತ್ತೆ. ಸೊ ವಿದ್ಯಾ ಪ್ಲಸ್ ಆಲಯ, ವಿದ್ಯಾಲಯ. ಫಿಫ್ತ್ ಒನ್, ಕೊರತೆ ಇಲ್ಲ. ಏನಿದು, ಕೊರತೆ ಇಲ್ಲ. ಸೊ ಅದನ್ನ ನಾವು ಟೂ ವರ್ಡ್ ಆಗಿ ಸಪರೇಟ್ ಮಾಡಿದ್ರೆ ಏನಾಗುತ್ತೆ, ಕೊರತೆ ಪ್ಲಸ್ ಇಲ್ಲ. ಏನಾಗುತ್ತೆ, ಕೊರತೆ ಪ್ಲಸ್ ಇಲ್ಲ. ನಾವ್ ಈ ವರ್ಡ್ ನ ಟುಗೆದರ್ ಆಗಿ ಹೇಳ್ಬೇಕಂದ ಕೊರತೆ ಇಲ್ಲ ಅಂತ ಈಸಿ ಆಗಿ ಹೇಳ್ತೇವೆ. ಆದ್ರೆ ಇಲ್ಲಿ ನಾವ್ ಇದನ್ನ ಜಾಯಿನ್ ಮಾಡಿ ಚೇಂಜಸ್ ಮಾಡಿ ಹೇಳಿಲ್ಲ ಅಂದ್ರೆ ಕೊರತೆ ಇಲ್ಲ, ಈ ತರ ಬಿಡಿಸಿ ಹೇಳ್ಬೇಕಾಗತ್ತೆ. ಅಲ್ಲಿ ಟೈಮ್ ಕೊಟ್ಟು ನಾವು ಇನ್ನೊಂದು ಪದವನ್ನ, ನೆಕ್ಸ್ಟ್ ವರ್ಡ್ ನ ಹೇಳ್ಬೇಕಾಗತ್ತೆ. ಸೊ ಹಾಗೆ ಹೇಳೋದ್ರಿಂದ ಏನಾಗುತ್ತೆ, ಅದು ಮೀನಿಂಗ್ ಫುಲ್ ಆಗಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋದು, ಜಾಯಿನ್ ಮಾಡಿ ಈ ರೀತಿಯಾಗಿ ಹೇಳೋದು, ಕೊರತೆ ಇಲ್ಲ ಈಕ್ವಲ್ಸ್ ಕೊರತೆ ಪ್ಲಸ್ ಇಲ್ಲ. ಸೊ ಸಿಕ್ಸ್ತ್ ಒನ್, ಶಾಲೆಯಿಂದ. ಇದು ಶಾಲೆಯಿಂದ. ಸೊ ಇಲ್ಲಿ ನೋಡಿ, ಇಲ್ಲಿ ಶಾಲೆ ಪ್ಲಸ್ ಇಂದ, ಇದು ಇಂದಾನೇ ಇದೆ, ಇದು ಇಂದಾನೇ ಇದೆ. ಅದ ಏನ್ ಚೇಂಜಸ್ ನೋಡಿ, ಇದು ಸ್ವರಾಕ್ಷರ ಆ ಇ ಬರುತ್ತಲ್ಲ, ಸೊ ಇ ಶಾಲೆ ಇಂದ ಹೇಳ್ತೀವಿ, ಇದನ್ನ ಶಾಲೆ ಇಂದ ಹೇಳ್ತೀವಿ. ನೋಡಿ ಇದು ವ್ಯಂಜನಾಕ್ಷರ ಆಗಿರೋದ್ರಿಂದ ಏನಂತೀವಿ, ಇದನ್ನ ಶಾಲೆಯಿಂದ, ಇದು ಶಾಲೆ ಪ್ಲಸ್ ಇಂದ. ಓಕೆ, ಫೋರ್ತ್ ಮೈನ್, ಕೆಳಗೆ ಕೊಟ್ಟಿರುವ ಪದಗಳನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ. ಫೋರ್ತ್ ಮೈನ್, ಕೆಳಗೆ ಕೊಟ್ಟಿರುವ ಪದಗಳನ್ನ ಆಯ್ದು
ಬಿಟ್ಟ ಸ್ಥಳ ತುಂಬಿರಿ ಅಂದ್ರೆ ಆಲ್ರೆಡಿ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ವರ್ಡ್ಗಳನ್ನ ಕೊಟ್ಟಿದ್ದಾರೆ ಸೊ ಸೆಲೆಕ್ಟ್ ಇಲ್ಲಿ ಇರ್ತಕ್ಕಂತಹ ಫಿಲ್ಲರ್ಸ್ಗೆ ಏನು ಮಾಡಬೇಕು ಸೆಲೆಕ್ಟ್ ಮಾಡಿ ಐದು ಅಂದ್ರೆ ಸೆಲೆಕ್ಟ್ ಮಾಡಿ ಇರ್ತಕ್ಕಂತಹ ಡ್ಯಾಶಸ್ ಅಲ್ಲಿ ನಾವೇನು ಮಾಡಬೇಕು ಫಿಲ್ ಮಾಡಬೇಕು ಕರೆಕ್ಟ್ ವರ್ಡ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಫಿಲ್ ಮಾಡಬೇಕು ನೋಡಿ ನಾವು ಆಲ್ರೆಡಿ ಸೆಕೆಂಡ್ ಮೈನ್ ಆ ಮೈನ್ ಈ ಮೈನ್ ಎರಡು ಮೈನ್ನ ನಾವು ಲರ್ನ್ ಮಾಡಿದೀವಿ ಕಲ್ತಿದ್ದೀವಲ್ಲ ಸೊ ಆ ಎರಡು ಮೈನ್ ಅನ್ನ ಎಷ್ಟು ಮಟ್ಟಿಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ಇದು ನಮಗೆ ಎಕ್ಸಾಂಪಲ್. ಇವಾಗ ನೋಡಿ, ಇವಾಗ ಆಡು ಇದೆ, ಒನ್ ವರ್ಡ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಸ್ಪೇಸ್ ಡ್ಯಾಶಸ್ ಇದೆ. ಸೊ ಒಟ್ಟಿಗೆ ಸೇರಿಸಿ ಯಾವ ಪದವನ್ನ ಜಾಯಿನ್ ಮಾಡಿ ಯಾವ ವಿಚ್ ವರ್ಡ್ ನೀವು ಜಾಯಿನ್ ಮಾಡಿ ನೀವು ರೈಟ್ ಮಾಡಿದ್ರೆ ಈ ವರ್ಡ್ ಬರುತ್ತೆ, ಆಡನ್ನು ಬರುತ್ತೆ. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಇಲ್ಲಿ ಅನ್ನು, ಅಲ್ಲಿ, ಇದ್ದಾರೆ, ಕಾಲ. ಸೊ ಫೋರ್ ಆಪ್ಷನ್ಸ್ ಇದೆ. ನಾವಿಲ್ಲಿ ಹಾಡು ಕೊಟ್ಬಿಟ್ಟು ಡ್ಯಾಶ್ ಕೊಟ್ಟು ಕರೆಕ್ಟ್ ಆಗಿ ಒಂದು ವರ್ಡ್ ಅನ್ನ ನಾವು ಜಾಯಿನ್ ಮಾಡಿದ್ರೆ ಆಡನ್ನು ಬರುತ್ತೆ. ಓಕೆ, ಯಾವಾಗ ಹಾಡನ್ನು ಆಗುತ್ತೆ, ವಿಚ್ ವರ್ಡ್ ವಿಲ್ ರೈಟ್ ಯೋ, ಯಾವ ಪದ ಅನ್ನು, ಅನ್ನುವನ್ನ ನಾವಿಲ್ಲಿ ಬರೆದ್ರೆ ಏನಾಗುತ್ತೆ, ಆಡು ಪ್ಲಸ್ ಅನ್ನು ಏನಾಯ್ತು ಇವಾಗ, ಆಡನ್ನು. ಓಕೆ, ಸೊ ಹಾಗೆ ಸೆಕೆಂಡ್ ಒಂದು ನೋಡಿ, ಆಡುತ್ತ ಪ್ಲಸ್ ಡ್ಯಾಶ್ ಆಡುತ್ತಿದ್ದಾರೆ. ಇಲ್ಲಿ ಜಾಯಿನ್ ಮಾಡಬೇಕಾಗಿರ್ತಕ್ಕಂಥ ಸೆಕೆಂಡ್ ಲೆಟರ್ನ ಅವರು ಮಿಸ್ ಮಾಡಿದ್ದಾರೆ. ಸೊ ಯಾವ ವರ್ಡನ್ನ ನಾವು ಜಾಯಿನ್ ಮಾಡಿದ್ರೆ ಈ ಪದ ಆಡುತ್ತಿದ್ದಾರೆ ಬರುತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಸೊ ಸರ್ಚ್ ಮಾಡಿ ಯಾವ ಪದ ಕರೆಕ್ಟ್ ಆಗುತ್ತೆ ಅದಕ್ಕೆ. ಮತ್ತೆ ರೀಡ್ ಮಾಡಿ ಪದವನ್ನ, ಹಾಡುತ್ತ ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಆಡುತ್ತಿದ್ದಾರೆ. ಸಿ, ಆಡುತ್ತಿದ್ದಾರೆ ಯಾವ ಸೇರಿಸ್ಬೇಕಾಗಿದ್ರೆ ನಾವಿಲ್ಲಿ ಇದ್ದಾರೆ. ಸಿಯರ್ ಆಡುತ್ತ ಪ್ಲಸ್ ಇದ್ದಾರೆ ಏನಾಗುತ್ತೆ, ಇಲ್ಲಿ ಹಾಡುತ್ತಿದ್ದಾರೆ. ಸೊ ಥರ್ಡ್ ಒನ್, ಶಾಲೆ ಪ್ಲಸ್ ಡ್ಯಾಶ್ ಶಾಲೆಯಲ್ಲಿ. ಗಮನಿಸ್ಬೇಕು ಮಕ್ಕಳ ಕೇರ್ಫುಲ್ ಆಗಿ, ಇಲ್ಲಿ ನಾವು ಫಸ್ಟ್ ಲೆಟರ್ ಫಸ್ಟ್ ವರ್ಡ್ ಅಂಡ್ ಥರ್ಡ್ ವರ್ಡ್ ನಾವು ಜಾಯಿನ್ ಮಾಡಿ ಬರೆದಂತಹ ಪದವನ್ನ ವರ್ಡ್ ಅನ್ನ ನಾವು ರೀಡ್ ಮಾಡಿದಾಗ ಯಾವ ಅಕ್ಷರ ಬರುತ್ತೆ ನಾವು ಐಡೆಂಟಿಫೈ ಮಾಡಬಹುದು. ಪದವನ್ನ ನಾವು ರೀಡ್ ಮಾಡಿದ್ರೆ ನೋಡಿ, ಶಾಲೆ ಪ್ಲಸ್ ಡ್ಯಾಶ್ ಶಾಲೆಯಲ್ಲಿ, ಏನಿದೆ ಇಲ್ಲಿ ಶಾಲೆಯಲ್ಲಿ, ಯಾವ ಪದ ಲಾಸ್ಟ್ ಇದ್ರೆ ಅಲ್ಲಿ. ಸೊ ನೋಡಿ ಇಲ್ಲಿ ಎಲ್ಲಿದೆ, ಅಲ್ಲಿ ಇಲ್ಲಿದೆ ನೋಡಿ, ಅಲ್ಲಿ ಶಾಲೆ ಪ್ಲಸ್ ಅಲ್ಲಿ. ಸೊ ಟುಗೆದರ್ ಜಾಯಿನ್ ಮಾಡಿ ಬರೆದ್ರೆ ಏನಾಗುತ್ತೆ, ಇಲ್ಲಿ ಶಾಲೆಯಲ್ಲಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಫೋರ್ತ್ ಒನ್, ಪಾಠ ಪ್ಲಸ್ ಡ್ಯಾಶ್ ಏನ್ ನೆಕ್ಸ್ಟ್ ವರ್ಡ್ ಇದೆ ಇಲ್ಲಿ, ಪಾಠವನ್ನು. ಸೊ ರಿಪೀಟ್ ಅಗೇನ್, ಪಾಠವನ್ನು ನೋಡಿ, ಅದನ್ನು ಓದಿದ ತಕ್ಷಣ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಪದ ಬರಬಹುದು ಆ ಫಿಲ್ ಅಪ್ ಆ ಡ್ಯಾಶ್ ನಲ್ಲಿ, ನಾವು ಯಾವ ವರ್ಡ್ ಅನ್ನ ಫಿಲ್ ಮಾಡ್ಬೇಕಂತ ನೋಡಿ, ಪಾಠವನ್ನು. ಸೊ ಯಾವ ವರ್ಡ್ ಬಂತಲ್ಲಿ, ಅನ್ನು. ಸೊ ಪಾಠ ಪ್ಲಸ್ ಅನ್ನು ಏನಾಯ್ತು ಇಲ್ಲಿ, ಪಾಠವನ್ನು. ಸೊ ಅದೇ ರೀತಿ ಫಿಫ್ತ್ ಒನ್ ನೋಡಿ, ಮಳೆ ಪ್ಲಸ್ ಡ್ಯಾಶ್ ಮಳೆಗಾಲ ಏನಿದಿಲ್ಲಿ, ಮಳೆಗಾಲ. ಸೊ ಯಾವ ಪದವನ್ನ ನಾವು ಯಾವ ವರ್ಡ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಬರಿಬೇಕು, ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಅನ್ನು ಸೇರ್ಸಕ್ಕಾಗತ್ತಾ, ಮಳೆ ಪ್ಲಸ್ ಅನ್ನು ಆಗ್ಬಿಡುತ್ತೆ. ಅಲ್ಲಿ ಜಾಯಿನ್ ಮಾಡಕ್ಕಾಗತ್ತಾ, ಮಳೆ ಪ್ಲಸ್ ಅಲ್ಲಿ ಮಳೆಯಲ್ಲಿ ಆಗ್ಬಿಡುತ್ತೆ. ಇದ್ದಾರೆ ಜಾಯಿನ್ ಮಾಡಕ್ಕಾಗತ್ತಾ, ನೋ, ಮಳೆ ಇದ್ದಾರೆ ಆಗ್ಬಿಡುತ್ತೆ. ಸೊ ಅದು ಕರೆಕ್ಟ್ ವರ್ಡ್ ಅಲ್ಲ. ಸೊ ನಾವೇನ್ ಮಾಡ್ಬೇಕು, ಈ ಪದ ಮಳೆಗಾಲ ಬರ್ಬೇಕಂದ್ರೆ ಯಾವ ವರ್ಡ್ ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಬರಿಬೇಕು, ಕಾಲ. ಮಳೆ ಪ್ಲಸ್ ಕಾಲ ಏನಾಯ್ತು ಇಲ್ಲಿ, ಮಳೆ ಪ್ಲಸ್ ಕಾಲ ಮಳೆಗಾಲ. ಓಕೆ ಚಿಲ್ಡ್ರನ್, ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಚೇಂಜಸ್ ಅಂದ್ರೆ, ಆ ಕೊಟ್ಟಿರ್ತಕ್ಕಂಥ ಲಾಸ್ಟ್ ವರ್ಡ್ ಅನ್ನ ನಾವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ರೀಡ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ನಲ್ಲಿ ಕರೆಕ್ಟ್ ವರ್ಡ್ ಯಾವ್ದಂತ ನಮ್ಗೆ ಫೈಂಡ್ ಔಟ್ ಆಗುತ್ತೆ. ಸೊ ಆ ಫೈಂಡ್ ಔಟ್ ಮಾಡ್ಕೊಂಡು ಆ ಪದವನ್ನ ಆ ವರ್ಡ್ ಅನ್ನ ನಾವು ಇಲ್ಲಿ ರೈಟ್ ಮಾಡಿದ್ರೆ ಏನಾಗುತ್ತೆ, ಕರೆಕ್ಟ್ ವರ್ಡ್ ನಮ್ಗೆ ಸಿಗುತ್ತೆ. ಓಕೆ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಧನ್ಯವಾದಗಳು.